ಸ್ನೇಹಿತರೆ, ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಹನುಮ ರಾವಣನಿಗೆ ಪ್ರಿಯವಾದ ಅಶೋಕವನವನ್ನು ನಾಶ ಮಾಡಿದ, ರಾವಣ ಕಳುಹಿಸಿದ್ದ ಭಯಂಕರ ಕಿಂಕರರನ್ನು ಕೊಂದು ಹಾಕಿದ್ದ, ಅಲ್ಲೇ ಬೆಟ್ಟವೊಂದರ ಮೇಲಿದ್ದ ರಾಕ್ಷಸರ ಕುಲದೈವದ ಮಂದಿರವನ್ನು, ರಾವಣನಿಗೆ ಸೇರಿದ್ದ ಭವನವನ್ನು ನಾಶ ಮಾಡಿ ಸಿಂಹನಾದ ಮಾಡಿದ. ನಾನು ರಾಮದೂತ ಹನುಮ ಅಂತ ಗಟ್ಟಿದನಿಯಲ್ಲಿ ಹೇಳಿದ್ದ, ಇಡೀ ಲಂಕೆಯನ್ನು ನಾಶ ಮಾಡಿ ರಾವಣನನ್ನು ಕೊಂದು ಸೀತಾದೇವಿಯನ್ನು ಕರೆದೊಯ್ತೀವಿ ಅಂತ ಅಬ್ಬರಿಸಿದ್ದ. ಇದೆಲ್ಲದರಿಂದ ಲಂಕೆಯ ಜನ ಭಯಭೀತರಾಗತೊಡಗಿದರೆ ರಾವಣ ಸಿಟ್ಟಿನಿಂದ ಕೋತ ಕೋತ ಕುದಿಯೋದಕ್ಕೆ ಶುರು ಮಾಡಿದ್ದ. ಅವನ ಕಣ್ಣುಗಳು ಬೆಂಕಿ ಕಾರ್ತಾ ಇದ್ವು, ದೇಹ ಆವೇಶದಿಂದ ನಡುಗ್ತಾ ಇತ್ತು. ಅವನು ತನ್ನ ಸೇನಾಪತಿ ಪ್ರಹಸ್ತನ ಮಗ ಜಂಬುಮಾಲಿಯನ್ನು ವಾನರ ನಿಗ್ರಹಕ್ಕಾಗಿ ಕಳುಹಿಸಿಕೊಟ್ಟ. ಈ ಜಂಬುಮಾಲಿ ಮಹಾಬಲವಂತ, ಅವನು ರಾವಣನ ಮಾವ, ಪ್ರಹಸ್ತನ ಮಗ. ಅತ್ಯಂತ ದೊಡ್ಡ ಕೈಗಳಿದ್ದ ಕಾರಣಕ್ಕೆ ಅವನಿಗೆ ಪ್ರಹಸ್ತ ಅನ್ನೋ ಹೆಸರು ಬಂದಿತ್ತು. ಪ್ರಹಸ್ತ ರಾವಣನ ಸೇನಾಧಿಪತಿ ಕೂಡ ಆಗಿದ್ದ. ರಾವಣ ಮಾಡಿದ್ದ ಸಾಕಷ್ಟು ಯುದ್ಧಗಳ ನೇತೃತ್ವವನ್ನು ವಹಿಸಿದ್ದವನು ಪ್ರಹಸ್ತ. ಇಂದ್ರನ ಜೊತೆಗೆ, ಕುಬೇರನ ಜೊತೆಗೆ, ದಾನವ ನಾಗ ಕಿನ್ನರರ ಜೊತೆಗೆ, ಹೀಗೆ ಪ್ರಹಸ್ತ ಮಾಡಿದ್ದ ಯುದ್ಧಗಳಿಗೆ ಲೆಕ್ಕಾನೇ ಇರಲಿಲ್ಲ. ಅವನು ಭಾಗವಹಿಸಿದ್ದ, ಅವನು ರಣತಂತ್ರವನ್ನು ರೂಪಿಸಿದ್ದ ಯಾವ ಯುದ್ಧದಲ್ಲೂ ರಾವಣನಿಗೆ ಸೋಲೆ ಉಂಟಾಗಿರಲಿಲ್ಲ. ರಾವಣ ತನ್ನ ಅಹಂಕಾರದಿಂದ ಮಾಡಿದ್ದ ಒಂದೆರಡು ಯುದ್ಧಗಳಲ್ಲಿ ಸೋತಿದ್ದು ಬಿಟ್ಟರೆ ಪ್ರಹಸ್ತನ ನೇತೃತ್ವದಲ್ಲಿ ಆ ರಾಕ್ಷಸ ರಾಜ ಯಾವತ್ತೂ ಸೋತಿರಲಿಲ್ಲ. ಅಂಥ ಪ್ರಹಸ್ತನ ಮಗ ಜಂಬುಮಾಲಿ, ಅವನು ಕೂಡ ಮಹಾಬಲವಂತಾನೆ. ತನ್ನ ತಂದೆಯಂತೆ ಶೂರ ಈ ಜಂಬುಮಾಲಿ. ಬಲಿಷ್ಠ ದೇಹ, ದೀರ್ಘವಾದ ಬಾಹುಗಳು, ಉಬ್ಬಿದ ಎದೆ, ಹುರಿಗಟ್ಟಿದ ಮಾಂಸಖಂಡಗಳು, ಸುವರ್ಣ ಕಿರೀಟ, ರತ್ನಭೂಷಿತವಾದ ಕುಂಡಲಗಳು, ಮಹಾಧನಸ್ಸು, ಅದರ ಜೊತೆಗೆ ಮತ್ತಿತರ ಆಯುಧಗಳೊಂದಿಗೆ ಹೇಸರಗತ್ತೆಗಳನ್ನು ಕಟ್ಟಿದ ಸುವರ್ಣ ರಥದಲ್ಲಿ ಬಂದ ಜಂಬುಮಾಲಿಯನ್ನು ಕಂಡು ಹನುಮ ಸಂತೋಷದಿಂದ ಸಿಂಹನಾದ ಮಾಡಿದ. ಅಶೋಕವನದ ಬಳಿಗೆ ಬಂದ ಜಂಬುಮಾಲಿ ಭೀಕರಾಕೃತಿಯ ಈ ವಾನರನನ್ನು ನೋಡಿ ಉತ್ಸಾಹಗೊಳ್ತಾನೆ. ತನ್ನ ಭಾರೀ ಧನಸ್ಸಿನ ಠಂಕಾರವನ್ನು ಹೊರಡಿಸಿ ಹನುಮನಿಗೆ ಯುದ್ಧಾಹ್ವಾನವನ್ನು ಕೊಡ್ತಾನೆ. ಮಿಂಚಿನಂತೆ ಹನುಮನ ಸುತ್ತ ಸಂಚರಿಸ್ತಾ ಜಂಬುಮಾಲಿ ಒಂದೇ ಸಮಕ್ಕೆ ಬಾಣಪ್ರಯೋಗವನ್ನು ಮಾಡತೊಡಗ್ದ. ಒಂದೇ ಒಂದು ಕ್ಷಣ ಹನುಮಂತನಂಥ ಹನುಮಂತ ಕೂಡ ಗೊಂದಲಕ್ಕೀಡಾಗಬೇಕಾಗಿ ಬಂತು. ಜಂಬುಮಾಲಿ ಪ್ರಯೋಗಿಸಿದ ಮೂರು ಹರಿತವಾದ ಬಾಣಗಳು ಹನುಮನ ದೇಹವನ್ನು ಹೊಕ್ಕು ಮೊದಲೇ ಕೆಂಪೇರಿದ್ದ ಅವನ ದೇಹವನ್ನು ರಕ್ತದಿಂದ ನೆನೆಸಿ ಮತ್ತಷ್ಟು ಕೆಂಪಗಾಗಿಸಿಬಿಟ್ವು. ಈಗ ಹನುಮ ರುಧಿರವರ್ಣದಲ್ಲಿ ಸಾಕ್ಷಾತ್ತು ಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶಗೊಳ್ತಾ ಇದ್ದ. ಸಿಟ್ಟು ಹನುಮನ ನರನಾಡಿಗಳಲ್ಲಿ ಪ್ರವಹಿಸತೊಡಗಿತು. ಅಷ್ಟರಲ್ಲಿ ಅರ್ಧಚಂದ್ರಾಕೃತಿಯ ಬಾಣ ಅವನ ದೇಹವನ್ನು ಗಾಯಗೊಳಿಸ್ತು. ಅದರ ಬೆನ್ನಲ್ಲೇ ಅಂಕುಶದಂಥ ಮತ್ತೊಂದು ಬಾಣ ಅವನ ತೋಳನ್ನು ಹುಕ್ಕಿತ್ತು. ಹನುಮ ಅಲ್ಲೇ ಪಕ್ಕದಲ್ಲಿದ್ದ ಬೃಹತ್ ಬಂಡೆಯನ್ನು ಎತ್ತಿ ಪ್ರಹಸನ ಮಗನ ಮೇಲೆ ಎಸೆದ. ಜಂಬುಮಾಲಿ ತನ್ನ 10 ಬಾಣಗಳ ಮೂಲಕ ಬಂಡೆಯನ್ನು ಚೂರು ಚೂರು ಮಾಡಿಬಿಟ್ಟ. ತತ್ಕ್ಷಣ ಅಲ್ಲೇ ಇದ್ದ ಸಾಲವೃಕ್ಷವೊಂದನ್ನು ಜಂಬುಮಾಲಿಯ ಮೇಲೆ ಎಸೆದ ವಾಯುಪುತ್ರ ಹನುಮ. ಆದರೆ ಆ ಮಹಾವೃಕ್ಷವನ್ನು ಕೂಡ ಜಂಬುಮಾಲಿ ತನ್ನ 4 ಬಾಣಗಳಿಂದ ಸೀಳಿ ಹಾಕಿದ್ದ. ಅದರ ಬೆನ್ನಲ್ಲೇ 5 ಬಾಣಗಳನ್ನು ಹನುಮನ ತೋಳಿಗೂ, 10 ಬಾಣಗಳನ್ನು ಅವನ ಎದೆಗೂ, 1 ಬಾಣವನ್ನು ತಲೆಗೂ ಹೊಡೆದ. ಅಲ್ಲಿಗೆ ಜಂಬುಮಾಲಿಗೆ ಅವಕಾಶ ಕೊಟ್ಟಿದ್ದು ಹೆಚ್ಚಾಯಿತು ಅಂತ ಹನುಮನಿಗೆ ಅನ್ನಿಸ್ತೊಡಗಿತು. ಅವನು ಅಲ್ಲೇ ಬಿದ್ದಿದ್ದ ಬಾಗಿಲಿನ ಅಗಳಿಯ ಸರಪಳಿಯನ್ನು ಕೈಗೆತ್ತುಕೊಂಡು ಬೀಸಿ ಜಂಬುಮಾಲಿಯನ್ನು ಹೊಡೆದೇ ಬಿಟ್ಟ. ಅಷ್ಟೇ, ಅವನ ರಥ, ಅದಕ್ಕೆ ಕಟ್ಟಿದ್ದ ಹೆಸರಗತ್ತೆಗಳು, ಸಾರಥಿಯ ಸಮೇತ ಜಂಬುಮಾಲಿ ಅಲ್ಲಿಂದ ಕಣ್ಮರೆಯಾಗಿ ಹೋದ. ಅವನು ಎಲ್ಲಿ ಹೋದ ಅನ್ನೋದು ತಕ್ಷಣಕ್ಕೆ ಕಾಣಲಿಲ್ಲವಾದರೂ ಅಶೋಕವನದಿಂದ ಸ್ವಲ್ಪ ದೂರದಲ್ಲಿ ಲಂಕಾ ನಗರದ ರಾಜಬೀದಿಯೊಂದರಲ್ಲಿ ಜಂಬುಮಾಲಿ ತನ್ನ ರಥದ ಸಮೇತ ನೆಲಕ್ಕೆ ಬಿದ್ದಿದ್ದ. ಅವನ ದೇಹ ಗುರುತು ಹಿಡಿಯೋದಕ್ಕೆ ಕೂಡ ಸಾಧ್ಯವಾಗದಂತೆ ಜಜ್ಜಿ ಹೋಗಿತ್ತು. ಅವನ ತಲೆಯಿಂದ ಎದೆಯವರೆಗೆ ದೇಹ ಸೀಳಿ ಒಂದರಲ್ಲೊಂದು ಲೀನವಾದಂತೆ ಕಾಣ್ತಾ ಇತ್ತು. ಜಂಬುಮಾಲಿಯಂಥ ಮಹಾವೀರ, ಮಹಾಸೇನಾಪತಿ ಪ್ರಹಸ್ತನ ಏಕಮಾತ್ರ ಪುತ್ರ ವಾನರನ ಕೈಲಿ ಭೀಕರವಾಗಿ ಹತನಾದ ಅಂದರೆ ಆ ವಾನರ ಇನ್ನೆಷ್ಟು ಬಲಿಷ್ಠನಿರಬೇಕು. ಲಂಕೆಯ ಜನ ಆತಂಕದಲ್ಲೇ ಮಾತಾಡಿಕೊಳ್ಳತೊಡಗಿದ್ರು. ಜಂಬುಮಾಲಿಯ ಸಾವಿನ ಸುದ್ದಿ ಗೊತ್ತಾದ ಕೂಡಲೇ ರಾವಣ ತನ್ನ 7 ಮಂದಿ ಮಹಾವೀರರಾದ ಮಂತ್ರಿಪುತ್ರರನ್ನು ಕರೆದು ಆ ವಾನರನನ್ನು ನಿಗ್ರಹಿಸೋದಕ್ಕೆ ತಿಳಿಸ್ದ. ಆ ಮಂತ್ರಿಕುಮಾರರು ಕೂಡ ಮಹಾಬಲಶಾಲಿಗಳು, ವೇಗದಲ್ಲಿ ವಾಯುದೇವನನ್ನು ಸರಿಗಟ್ಟಬಲ್ಲವರು, ಉತ್ಸಾಹಿ ಯುವಕರು. ಅತ್ಯುತ್ತಮ ಕುದುರೆಗಳನ್ನು ಕಟ್ಟಿದ್ದ ಸುವರ್ಣ ರಥಗಳನ್ನೇರಿ ಅಶೋಕವನದ ಬಾಗಿಲಿಗೆ ಬಂದ 7 ಮಂದಿ ಹನುಮನ ವಿರುದ್ಧ ಬಾಣಗಳ ಸುರಿಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡಿದರು. ಹನುಮಂತ ಬಾಣಗಳ ಮೋಡದಲ್ಲಿ ಮುಚ್ಚೋದಂತೆ ಕಾಣ್ತಾ ಇದ್ದ. ಆ ಮಂತ್ರಿಪುತ್ರರು ಹನುಮನನ್ನು ಸುತ್ತುವರೆದರು. ಎಲ್ಲ ಕಡೆಗಳಿಂದಲೂ ಶರಗಳ ಮಳೆಯಾಗತೊಡಗಿತು. ಚಕ್ರವ್ಯೂಹದಲ್ಲಿ ಸಿಲುಕಿದವನಂತೆ ಹನುಮ ಒಮ್ಮೆ ಅಸಹನೆಯಿಂದ ತಲೆ ಕೊಡುವಿದ್ದ.
ಅಲ್ಲಿ ಹೆಚ್ಚು ಹೊತ್ತು ಸಮಯ ವ್ಯರ್ಥ ಮಾಡೋದು ವಾಯುಪುತ್ರನಿಗೆ ಬೇಕಿರಲಿಲ್ಲ. ಶತ್ರುಗಳ ಎದೆಯಲ್ಲಿ ಭಯ ಹುಟ್ಟಬೇಕು ಅಂದರೆ ಶತ್ರುಗಳನ್ನು ಭಯಾನಕವಾಗಿ ಕೊಲ್ಲಬೇಕು, ಅವರ ಕಳೇಬರಗಳನ್ನು ಕಂಡೇ ಎದೆ ಒಡೆದು ಹೋಗಬೇಕು. ಶತ್ರುವಿನ ಮನಸ್ಸಲ್ಲಿ ಭಯ ಬಿತ್ತಿದರೆ ಅವನನ್ನು ಅರ್ಧ ಗೆದ್ದ ಹಾಗೇನೆ. ಯುದ್ಧಕ್ಕೆ ಬಂದವರ ಶಸ್ತ್ರ ನೈಪುಣ್ಯವನ್ನು ಕಂಡು ಆನಂದಿಸುವ ಸಮಯವಲ್ಲ ಇದು. ಹಾಗಂದುಕೊಂಡ ಹನುಮ ಒಮ್ಮೆ ಹುಂಕರಿಸಿದ್ದ, ಕಾಲನ್ನು ಎತ್ತಿ ನೆಲಕ್ಕಪ್ಪಳಿಸಿದ ಸದ್ದಿಗೆ ಆ ಯುವ ವೀರರ ಕುದುರೆಗಳು ಬೆದರಿದವು. ಆಮೇಲೆ ಮಿಂಚಿನಂತೆ ಸಂಚರಿಸ್ತಾ ಆ ವೀರರ ಪೈಕಿ ಒಬ್ಬನನ್ನು ಬರಿಗೈಲೇ ಗುದ್ದಿಕೊಂದ, ಇನ್ನೊಬ್ಬನ ಎದೆಯನ್ನು ತನ್ನ ಉಗುರುಗಳಿಂದ ಸೀಳಿ ಹಾಕದ, ಮತ್ತೊಬ್ಬನ ಕತ್ತು ಮುರಿದು ಅವನನ್ನು ದೂರಕ್ಕೆ ಚಿಮ್ಮಿ ಎಸೆದ, ಮಗದೊಬ್ಬನನ್ನು ತನ್ನ ಎರಡೂ ಮಂಡಿಗಳ ನಡುವೆ ಅದುಮೆ ಹಿಡಿದು ಕೊಂದ್ರೆ ಇನ್ನೊಬ್ಬನ ಕತ್ತನ್ನು ಕಚ್ಚಿ ಕೊಂದು ಹಾಕಿಬಿಟ್ಟ, ಇನ್ನಿಬ್ಬರನ್ನ ತನ್ನ ಪಾದದ ಅಡಿ ಸಿಲುಕಿಸಿ ಹೊಸಕಿ ಹಾಕಿಬಿಟ್ಟ. ಹೀಗೆ ಏಳು ಮಂದಿಯನ್ನು ಕೊಂದ ಅಂಜನಿ ಸುತ ಅಶೋಕವನದ ಹೆಬ್ಬಾಗಿಲನ್ನೇರಿ ಕೂತುಬಿಟ್ಟ. ಏಳು ಮಂದಿ ಮಹಾವೀರರು ಸಾವಿಗೀಡಾದರು ಅನ್ನೋ ಸುದ್ದಿ ರಾವಣನ ಮನಸ್ಸನ್ನು ಬಡಬಾನಲವನ್ನಾಗಿಸಿಬಿಡ್ತು. ಆದರೂ ತನ್ನೆದೆಯ ಆತಂಕವನ್ನು ಯಾರ ಮುಂದೂ ತೋರಿಸ್ಕೊಳ್ಳೋ ಹಾಗಿಲ್ಲ. ತಾನೇ ತನ್ನ ಅಳಕನ್ನು ಪ್ರದರ್ಶಿಸಿಬಿಟ್ರೆ ಉಳಿದವರ ಗತಿ ಏನಾಗಬೇಕು? ರಾವಣೇಂದ್ರ ತನ್ನನ್ನು ತಾನು ನಿಗ್ರಹಿಸಿಕೊಂಡ, ಮಹಾವೀರರನ್ನು ನಿರ್ದಾಕ್ಷಿಣ್ಯವಾಗಿ ಲೀಲಾಜಾಲವಾಗಿ ಕೊಂದು ಹಾಕ್ತಿದ್ದಾನೆ ಅಂದರೆ ಅವನು ಸಾಮಾನ್ಯ ವಾನರನಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಯಾರವನು? ಒಮ್ಮೆ ತಲೆ ಕೊಡವಿದ ರಾವಣ ಕೂಡಲೇ ವಿರೂಪಾಕ್ಷ, ಯುವಾಕ್ಷ, ದುರ್ಧರ, ಪ್ರಘಸನ ಮತ್ತು ಭಾಸಕರ್ಣ ಅನ್ನೋ ಐವರು ಸೇನಾಪತಿಗಳನ್ನು ಕರೆದ. ಆ ಐದೂ ಮಂದಿ ರಾವಣನ ಸೇನೆಯ ಮಹಾಬಲಿಷ್ಠರೆಂದೇ ಗುರುತಿಸಿಕೊಂಡಿದ್ದವರು. ಅವರಿಗೆ ರಥ, ತುರಗ, ಗಜಪಡೆಗಳೊಂದಿಗೆ ಸೇನಾ ಸಮೇತರಾಗಿ ಹೋಗಿ ಆ ವಾನರನನ್ನು ದಂಡಿಸಿ ಅಂತ ಆದೇಶ ಕೊಟ್ಟ ರಾವಣೇಂದ್ರ. ಹಾಗೆ ಅವನ ಜೊತೆಗೆ ಕಾದಾಡುವಾಗ ಎಚ್ಚರಿಕೆಯಿಂದ ಇರಿ, ಇಲ್ಲಿಯವರೆಗೆ ಅವನು ಮಾಡಿರೋ ಅನಾಹುತಗಳನ್ನು ಕಂಡ್ರೆ ಅವನು ಸಾಮಾನ್ಯ ವಾನರನಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಅವನು ಯಾರು? ವಾನರ ರೂಪವನ್ನು ಧರಿಸಿ ಬಂದ ಮಹಾಭೂತವಿರಬೇಕು. ನಮ್ಮನ್ನು ನಿಗ್ರಹಿಸೋದಕ್ಕೆ ಇಂದ್ರ ಯಾರನ್ನು ಕಳುಹಿಸಿರುವ ಸಾಧ್ಯತೆ ಇದೆ. ಈ ಹಿಂದೆ ನಾನು, ನೀವು ಎಲ್ಲರೂ ಕೂಡ ಇಂದ್ರಾದಿ ದೇವತೆಗಳನ್ನು, ಋಷಿಮುನಿಗಳನ್ನು ಸಾಕಷ್ಟು ರೀತಿಯಲ್ಲಿ ಹಿಂಸೆಗೀಡು ಮಾಡಿದ್ದೀವಿ. ಹೀಗಾಗಿ ಅವರೆಲ್ಲ ಸೇರಿ ಈಗ ನಮ್ಮ ನಾಶಕ್ಕೆ ಪ್ರಯತ್ನ ಪಡ್ತಿರಬಹುದು. ಹಾಗಲ್ಲದೇ ಇದ್ದರೆ ನಮ್ಮ ಲಂಕೆಗೆ ನುಗ್ಗಿ ಅಶೋಕವನವನ್ನು ನಾಶ ಮಾಡಿ ನಮ್ಮ ಮಹಾವೀರರನ್ನು ಕೊಂದು ಹಾಕಬೇಕು ಅಂದರೆ ಅದು ಸಾಮಾನ್ಯರಿಂದ ಆಗೋ ಕೆಲಸವಲ್ಲ. ಇನ್ನವನೊಬ್ಬ ವಾನರ ಅಂತ ಉಪೇಕ್ಷಿಸಬೇಡಿ. ವಾನರರಲ್ಲಿ ಕೂಡ ಮಹಾಬಲಶಾಲಿಗಳನ್ನು ನಾನು ಕಂಡಿದ್ದೇನೆ. ನನಗೆ ಸಾಕಷ್ಟು ವಾನರ ವೀರರ ಪರಿಚಯವಿದೆ. ವಾಲಿ, ಸುಗ್ರೀವ, ಜಾಂಬವಂತ, ನಳ, ನೀಲ, ದ್ವಿವಿದ ಮುಂತಾದ ಸಾಕಷ್ಟು ವೀರರು ನನಗೆ ಗೊತ್ತು. ಅವರೆಲ್ಲ ಮಹಾಪರಾಕ್ರಮಿಗಳೇ, ಸಾಗರಗಳನ್ನು ದಾಟಬಲ್ಲ ಮಹಾವೇಗಿಗಳು ನಿಜ. ಆದರೂ ಅವರು ಕಾಮರೂಪಿಗಳಲ್ಲ. ಹೀಗೆ ಬೇಕಾದ ಹಾಗೆ ವೇಷ ಬದಲಿಸಬಲ್ಲ, ದೇಹದ ಗಾತ್ರವನ್ನು ಹೆಗ್ಗಿಸಿಕೊಳ್ಳಬಲ್ಲ ಶಕ್ತಿ ಅವರಲ್ಲಿಲ್ಲ. ಅವರಲ್ಲಿ ಈ ವಾನರನಲ್ಲಿರುವಷ್ಟು ತೇಜಸ್ಸು, ಬುದ್ಧಿಶಕ್ತಿ, ಪರಾಕ್ರಮಗಳು ಇಲ್ಲ. ಇವನು ಯಾರು? ವಾನರ ವೇಷದಲ್ಲಿರುವ ದೈವವೋ ಭೂತವೋ ಆಗಿರಬೇಕು. ವೀರರೇ, ಈ ಜಗತ್ತಲ್ಲಿ ದೇವದಾನವ ದೈತ್ಯ ಕಿನ್ನರ ನಾಗ ಹೀಗೆ ಯಾರನ್ನ ಬೇಕಾದರೂ ಮಣಿಸುವ ಮಹಾಶಕ್ತಿ ನಿಮ್ಮಲ್ಲಿದೆ. ನಿಮ್ಮನ್ನು ಗೆಲ್ಲಬಲ್ಲವರು ಈ ಲೋಕದಲ್ಲಿ ಯಾರೂ ಇಲ್ಲ ಅನ್ನೋಷ್ಟು ನೀವು ಬಲಶಾಲಿಗಳು, ಪರಾಕ್ರಮಿಗಳು ಅನ್ನೋದು ನಿಜ. ಆದರೂ ಶತ್ರುವಿನ ಬಲ, ಬಲಹೀನತೆಗಳ ಸಂಪೂರ್ಣ ಅರಿವಿಲ್ಲದೆ ಅವನನ್ನು ಉಪೇಕ್ಷೆ ಮಾಡಿದರೆ ಪ್ರಾಣಕ್ಕೆ ಸಂಚಕಾರ ಬರುತ್ತೆ. ಯುದ್ಧ ಅನ್ನೋದು ಶತ್ರುದಮನಕ್ಕಾಗಿ ಮಾಡುವ ಕ್ರಿಯೆಯೇ ಹೊರತು ಅದು ಕ್ರೀಡೆಯಲ್ಲ. ನಿಮ್ಮನ್ನು ನೀವು ರಕ್ಷಿಸಿಕೊಳ್ತಾ ಆ ಪಾಪಿ ದುರಹಂಕಾರಿ ವಾನರನನ್ನು ಮಟ್ಟ ಹಾಕಬೇಕು. ನೆನಪಿರಲಿ, ಗೆಲುವು ಯಾರಿಗೂ ಸ್ಥಿರವಲ್ಲ. ಯಾರು ಶೌರ್ಯದ ಜೊತೆ ಜೊತೆಗೆ ಬುದ್ಧಿವಂತಿಕೆಯನ್ನು ಬಳಸ್ತಾನೋ ಅವನಿಗೆ ವಿಜಯಲಕ್ಷ್ಮಿ ಖಂಡಿತ ಒಲಿತಾಳೆ. ರಣವೋ ವೀರಮರಣವೋ ಅಲ್ಲ, ರಣ ನಿಮ್ಮದು, ವೀರಮರಣ ನಿಮ್ಮ ಶತ್ರುವಿನದ್ದಾಗಬೇಕು. ಹಾಗೆ ಎಚ್ಚರದಿಂದ ಕಾದಾಡಿ ಅವನನ್ನು ದಂಡಿಸಿ ಬನ್ನಿ. ರಾವಣೇಂದ್ರನ ಆಜ್ಞೆಯಂತೆ ಆ ಐದೂ ಮಂದಿ ಸೇನಾಪತಿಗಳು ತಮ್ಮ ಸುಸಜ್ಜಿತ ಸೇನೆಯೊಂದಿಗೆ ಪವನಸುತನನ್ನು ದಂಡಿಸೋದಕ್ಕೆ ನುಗ್ಗಿ ಬಂದರು. ಅಶೋಕವನದ ಮಹಾದ್ವಾರದ ಮೇಲೆ ಉದಯಿಸುವ ಸೂರ್ಯನಂತೆ ಕೂತಿದ್ದ ಮಾರುತಿಯನ್ನು ಕಂಡ ಆ ಸಮಸ್ತ ಸೇನೆ ಅವನನ್ನು ಸುತ್ತುವರಿತು. ದುರ್ಧರ ತನ್ನ ತೀಕ್ಷ್ಣವಾದ ಉಕ್ಕಿನ ಬಾಣಗಳನ್ನು ತೆಗೆದು ಐದು ಬಾಣಗಳನ್ನು ಹನುಮನ ಮೇಲೆ ಪ್ರಯೋಗ ಮಾಡಿದ.
ಆ ಬಾಣಗಳು ಹನುಮನ ತಲೆಯನ್ನು ಗಾಯಗೊಳಿಸಿದ ಕೂಡಲೇ ನಾಲ್ಕು ದಿಕ್ಕುಗಳು ನಡುಗುವಂತೆ ಘರ್ಜಿಸಿದ ಹನುಮ ಕುಳಿತಲ್ಲಿಂದ ಆಕಾಶಕ್ಕೆ ಹಾರದ. ದುರ್ಧರ ಕೂಡ ಹನುಮನನ್ನು ಹಿಂಬಾಲಿಸಿ 100 ಬಾಣಗಳನ್ನು ಸತತವಾಗಿ ಹನುಮನ ಮೇಲೆ ಪ್ರಯೋಗ ಮಾಡಿದ. ಅಷ್ಟೂ ಬಾಣಗಳನ್ನು ಕೈಯಿಂದ ತಳ್ಳಿದ ಹನುಮ ತನ್ನ ದೇಹವನ್ನು ಬೆಳೆಸಿ ಒಮ್ಮೆ ದುರ್ಧರನ ರಥವನ್ನು ಭಯಂಕರ ವೇಗದಿಂದ ತುಳಿದು ಬಿಟ್ಟ. ಅವನ ಸುವರ್ಣ ರಥ ದುರ್ಧರನ ಸಮೇತವಾಗಿ ಜಜ್ಜಿ ಹೋಯಿತು. ಇದನ್ನು ಕಂಡ ವಿರೂಪಾಕ್ಷ ರೋಷಾವಿಷ್ಠನಾಗಿ ಹನುಮನನ್ನು ಆಕ್ರಮಿಸಿಕೊಂಡ. ಅವನ ಜೊತೆಗೆ ಯುವಾಕ್ಷ ಕೂಡ ಹನುಮನ ಮೇಲೆ ಸತತವಾಗಿ ದಾಳಿಯನ್ನು ಆರಂಭ ಮಾಡಿದ. ಹನುಮ ಆಗಸದಿಂದ ಸರ್ರನೆ ಭೂಮಿಗಿಳಿದು ಸಾಲವೃಕ್ಷವೊಂದನ್ನು ಕಿತ್ತು ಅದನ್ನು ರಾಕ್ಷಸವೀರರಿಬ್ಬರ ಮೇಲೂ ಬೀಸಿದ. ಅವರಿಬ್ಬರು ಅಲ್ಲಿ ಹತರಾಗಿ ಬಿದ್ದಿದ್ದನ್ನು ಕಂಡು ಪ್ರಘಸನ ಶೂಲಧಾರಿಯಾಗಿ ಹನುಮನ ಮೇಲೆ ಬಿದ್ದ. ಅವನ ಜೊತೆಗೆ ಭಾಸಕರ್ಣ ಕೂಡ ಶೂಲಗಳಿಂದ ಹನುಮನನ್ನು ಚುಚ್ಚಿ ಚುಚ್ಚಿ ಗಾಯಗೊಳಿಸತೊಡಗಿದ್ದ. ಈಗ ಮಾರುತಾತ್ಮಜನ ದೇಹ ರಕ್ತದಿಂದ ತೊಯ್ದು ಹೋಗಿತ್ತು. ಅವನು ಅಲ್ಲೇ ಇದ್ದ ಬೃಹತ್ ಬಂಡೆಯೊಂದನ್ನೆತ್ತಿ ಇವರಿಬ್ಬರ ಮೇಲೂ ಅಪ್ಪಳಿಸಿ ಆ ರಾಕ್ಷಸ ವೀರರನ್ನು ಸದೆ ಬಡಿದು ಬಿಟ್ಟ. ಅಲ್ಲಿಗೆ 5 ಮಂದಿ ರಾವಣನ ಸೇನಾಪತಿಗಳು ಸುನಾಯಾಸವಾಗಿ ಕೆಲವೇ ಕ್ಷಣಗಳಲ್ಲಿ ಹನುಮನ ಕೈಲಿ ಸಾವಿಗೀಡಾದರು. ಇನ್ನವರು ತಂದಿದ್ದ ಸೇನೆಯನ್ನು ಕೂಡ ಹನುಮ ಸಾಧ್ಯವಾದಷ್ಟು ಕೊಂದು ಹಾಕಿದ್ದ. ಉಳಿದವರು ದಿಕ್ಕಾಪಾಲಾಗಿ ಓಡಿ ಹೋದರು. ಬದುಕುಳಿದ ಕೆಲವರು ಇಲ್ಲಿ ಯುದ್ಧ ಮುಗಿಯುವ ಮೊದಲೇ ರಾವಣನ ಮುಂದೆ ನಿಂತು 5 ಮಂದಿ ಸೇನಾಪತಿಗಳು ಸಾವಿಗೀಡಾದ ವಿಷಯವನ್ನು ಅಸುರೇಂದ್ರನಿಗೆ ತಿಳಿಸಿ ಭಯದಿಂದ ನಡುಗುತ್ತಾ ನಿಂತುಬಿಟ್ರು. ರಾವಣನ ಮುಖದಲ್ಲೀಗ ಕ್ರೋಧದ ಜೊತೆ ಜೊತೆಗೆ ನಿರಾಸೆ ಕೂಡ ಕಾಣಿಸಿಕೊಳ್ಳತೊಡಗಿದೆ. ಏನಾಗಿದೆ ಲಂಕೆಗೆ? ಇಲ್ಲಿನ ಮಹಾವೀರರನ್ನು ಕೊಂದು ವಾನರನ್ನೊಬ್ಬ ವಿಜೃಂಭಿಸೋದಕ್ಕೆ ಶುರು ಮಾಡಿದ್ದಾನೆ. ಅವನು ಈ ಮಹಾನಗರದ ಕಾವಲು ತಪ್ಪಿಸಿ ಒಳಬಂದದ್ದು ಹೇಗೆ? ಯಾವ ಪ್ರಾಣಿಯನ್ನು ಲಂಕಾ ನಗರಕ್ಕೆ ಬರೋದಕ್ಕೆ ಬಿಡದ ಲಂಕೆಯ ದ್ವಾರಪಾಲಕಿ ಲಂಕಿಣಿ ಏನಾದಲು? ಅವಳಿದ್ದೂ ಕೂಡ ಈ ಕ್ಷುಲ್ಲಕ ವಾನರ ಮಹಾನಗರವನ್ನು ಹೊಕ್ಕಿದ್ದು ಹೇಗೆ? ನನ್ನ ಮಹಾವೀರಾಧಿವೀರರನ್ನು ಕೊಂದು ಕೆಡವುತ್ತಿರೋ ವಾನರಾಧಮ ಲಂಕಿಣಿಯನ್ನು ಕೂಡ ಕೊಂದು ಹಾಕದೇ ಇದ್ದಾನೆಯೇ? ಹೀಗೆ ಥರಾವರಿ ಯೋಚನೆಗಳು ರಾವಣನ ತಲೆಯನ್ನು ಮುತ್ತುಕೊಂಡಿದ್ವು. ರಾವಣ ಅಲ್ಲೇ ತನ್ನೆದುರು ಕುಳಿತಿದ್ದ ಯುದ್ಧಪ್ರಿಯ ಹಾಗೂ ಸಕಲ ಶಸ್ತ್ರ ಸಂಪನ್ನನಾದ ಅಕ್ಷನ ಕಡೆ ನೋಡಿದ. ಆ ನೋಟದ ಅರ್ಥವನ್ನರಿತ ಅಕ್ಷ ತಕ್ಷಣ ಮೇಲೆದ್ದು ನಿಂತ. ಹವಿಸ್ಸನ್ನು ಸ್ವೀಕರಿಸಿದ ಅಗ್ನಿಯಂತೆ ಕಂಗೊಳಿಸ್ತಾ ತನ್ನ ಬಲಿಷ್ಠ ಧನಸ್ಸನ್ನು ಕೈಯಲ್ಲಿ ಹಿಡಿದು ಬೆನ್ನಿಗಿದ್ದ ಅಕ್ಷಯ ಬತ್ತಳಿಕೆಯನ್ನು ಎದೆಯ ಮೇಲಿದ್ದ ಯುದ್ಧ ಕವಚವನ್ನು ಸರಿಪಡಿಸಿಕೊಂಡ. ಅವನ ಕಣ್ಣುಗಳು ಯುದ್ಧೋತ್ಸಾಹದಿಂದ ಕಂಗೊಳಿಸೋದಕ್ಕೆ ಶುರು ಮಾಡಿದ್ವು. ತನ್ನ ಭುಜಗಳನ್ನೊಮ್ಮೆ ಕೊಡವಿಕೊಂಡ ಅಕ್ಷ ರಾವಣನಿಗೆ ಪಾದಾಭಿವಂದನೆ ಮಾಡಿ ಹನುಮನ ನಿಗ್ರಹಕ್ಕಾಗಿ ತನ್ನ ಸುಂದರ ರಥವನ್ನೇರಿ ಹೊರಟು ಬಿಟ್ಟ. ಗೆಳೆಯರೇ, ಯಾರು ಈ ಅಕ್ಷ? ಅಲ್ಲಿ ಹನುಮನೊಂದಿಗೆ ಅವನು ಸೆಣಸಿದ ಪರಿ ಹೇಗಿತ್ತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ.